ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಮೃದ್ಧ ಭಾರತದಿಂದ ಸಂವಾದ ಕಾರ್ಯಕ್ರಮ ನಡೆಸಿದರು. ಸಂವಾದ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿರುವಂತಹ ಭಾರತಿ ವಿಷ್ಣುವರ್ಧನ್, ವಿಜಯ ರಾಘವೇಂದ್ರ, ಅಭಿನಯ, ಸಾಹಿತಿ ಹಂಪನ, ಮೃದುಲಾ ಮುಖರ್ಜಿ ಸೇರಿದಂತೆ ಹಾಗೆ ಕೈಗಾರಿಕೆ, ಆರೋಗ್ಯ, ಸಿನಿಮಾ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಈ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ದರು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಮೃದ್ಧ ಭಾರತದಿಂದ ಸಂವಾದ ಕಾರ್ಯಕ್ರಮವನ್ನು ಏನು ಏರ್ಪಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂವಾದ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿರುವಂತಹ ಭಾರತಿ ವಿಷ್ಣುವರ್ಧನ್, ವಿಜಯ ರಾಘವೇಂದ್ರ, ಅಭಿನಯ ಹಾಗೆ ಸಾಹಿತಿ ಹಂಪನ, ಮೃದುಲಾ ಮುಖರ್ಜಿ ಸೇರಿದಂತೆ ಕೈಗಾರಿಕೆ, ಆರೋಗ್ಯ, ಸಿನಿಮಾ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಸಂವಾದದಲ್ಲಿ ಭಾಗಿಯಾದರು. ಈ ವೇಳೆ ನೆರೆದಂತಹ ಗಣ್ಯರು ರಾಹುಲ್ ಗಾಂಧಿಯವರಿಗೆ ಕೆಲಪಟ್ಟರು. ಆ ಸಂದರ್ಭ ರಾಹುಲ್ ಗಾಂಧಿಯವರು ಕೂಡ ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಇವತ್ತಿನ ಸಮೃದ್ಧ ಭಾರತ್ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಕೂಡ ಭಾಗಿಯಾಗಿದ್ರು, ಏನೆಲ್ಲ ಆಯಿತು? ಪ್ರಭು, ಸಮೃದ್ಧ ಭಾರತದ ವತಿಯಿಂದ ಇವತ್ತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂವಾದ ನಡೆಯಿತು. ಅಂದ್ರೆ ರಾಹುಲ್ ಗಾಂಧಿಗೆ ಹಲವು ಉದ್ಯಮಗಳ ಗಣ್ಯರು ತಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆಯುವುದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಸಮಾಜದ ಬಹುತೇಕ ಎಲ್ಲಾ ವಿಭಾಗದ ಗಣ್ಯರು ಸಹ ಈ ಸಂವಾದದಲ್ಲಿ ಭಾಗಿಯಾಗಿದ್ದರು. ಕೈಗಾರಿಕೆ, ಆರೋಗ್ಯ, ಸಿನಿಮಾ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಈ ಸಂವಾದದಲ್ಲಿ ಭಾಗಿಯಾಗಿದ್ದರು. ಇದು ಸಿನಿಮಾ ರಂಗದಿಂದ ಭಾರತಿ ವಿಷ್ಣುವರ್ಧನ್, ವಿಜಯ ರಾಘವೇಂದ್ರ, ಅಭಿನಯ ಸಂವಾದದಲ್ಲಿ ಭಾಗಿಯಾಗಿದ್ದರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಿಎಂ ಆದಂತಹ ವೀರಪ್ಪ ಮೊಯ್ಲಿ ಹಾಗೂ ಸಾಹಿತಿ ಹಂಪನ, ಮೃದುಲಾ ಮುಖರ್ಜಿ, ಉದ್ಯಮಿಗಳು ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಆಗಮಿಸಿ ಈಗ ಎಲ್ಲಾ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಉದ್ಘಾಟನೆಯನ್ನ ಮಾಡಿದಂತಹ ರಾಹುಲ್ ಗಾಂಧಿ ಸಂವಾದದಿಂದ ಮಾಧ್ಯಮವನ್ನ ದೂರ ಇಡಲಾಯಿತು. ಕಾರಣ ಸಂವಾದದಲ್ಲಿ ಹಲವು ಅನುಮಾನಗಳು ಎದ್ದೇಳುತ್ತೆ, ಅದಕ್ಕೆ ಬೇರೆ ಬೇರೆ ಬಣ್ಣ ಸಿಗದೆ ಇರಲಿ, ಚುನಾವಣಾ ಸಂದರ್ಭದಲ್ಲಿ ಇದು ಬೇರೆ ಮೆಸೇಜ್ ಅನ್ನ ಪಾಸ್ ಮಾಡ್ತಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಾತ್ರ ಮೀಡಿಯಾದವ್ರನ್ನ ಅಲೋವಿತ್ತು. ಉಳಿದಂತೆ ಅವರವರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಏನೆಲ್ಲ ಕೊಡುಗೆ ನೀಡಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ರಾಹುಲ್ ಗಾಂಧಿ ಸಂವಾದದಲ್ಲಿ ಉತ್ತರ ನೀಡಿದ್ದಾರೆ. ಹಾಗೂ 2018ರಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಇಟ್ಟಿದಾಗ ಏನೆಲ್ಲ ನಿರೀಕ್ಷೆಗಳಿವೆ ಅನ್ನೋದನ್ನ ವಿವಿಧ ಕ್ಷೇತ್ರದ ಗಣ್ಯರು ಮನದಟ್ಟು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅದಕ್ಕೆ ಮನ್ನಣೆಯನ್ನ ಸಹ ನೀಡಿದ್ದಾರೆ ಅನ್ನುವಂತಹ ಅಧಿಕೃತ ಮೂಲಗಳ ಮಾಹಿತಿ ಸಿಕ್ಕಿದೆ. ಈಗ ರಾಹುಲ್ ಗಾಂಧಿ ಖಾಸಗಿ ಹೋಟೆಲ್ನ ಹೊರಭಾಗದಲ್ಲಿ ಬಂದು ಮಾಧ್ಯಮಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಮೋದಿ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯದ ಚುನಾವಣೆಯನ್ನ ಎದುರಿಗಿಟ್ಟುಕೊಂಡು ಮೋದಿ ಕರ್ನಾಟಕಕ್ಕೆ ಆಗಮಿಸಿ ನೀಡುತ್ತಿರುವಂತಹ ಭಾಷಣ ಹಾಗೂ ಪ್ರಧಾನಿ ಕಚೇರಿಯನ್ನ ಈ ಪ್ರಚಾರದ ಕೆಲಸಕ್ಕೆ ಬಳಕೆ ಮಾಡಿಕೊಡುತ್ತಿರುವುದ್ರ ಬಗ್ಗೆ ರಾಹುಲ್ ಗಾಂಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಭು, ಅಂದ್ರೆ ನಂದಿನಿ, ಈಗ ವಿವಿಧ ಕ್ಷೇತ್ರಗಳ ಗಣ್ಯರು ಕೂಡ ಸಂವಾದದಲ್ಲಿ ಭಾಗಿಯಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಕೇವಲ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತಾಗಿ ಪ್ರಶ್ನೆಗಳಿಗೆ ಅವಕಾಶ ಕೊಡಲಾಗಿತ್ತು ಅಥವಾ ಅವರವರಿಗೆ ಒಂದು ವೈಯಕ್ತಿಕ ವಿಚಾರಕ್ಕೆ ಅಂದ್ರೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳಲಾಗಿತ್ತ ಹೇಗಂತ? ಖಂಡಿತ, ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ನ ಮುಖವಾಣಿಯಾಗಿರ್ತಾರೆ. 2018ರ ಚುನಾವಣೆಯಲ್ಲಿ ಮತ್ತೊಮ್ಮೆ 5 ವರ್ಷಗಳ ಅವಧಿಗೆ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿಯಬೇಕಾದರೆ ಎಲ್ಲಾ ಕ್ಷೇತ್ರದ ಗಣ್ಯರು ಸಹ ಮತವನ್ನ ಹಾಕಬೇಕಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಈ ಸಂವಾದದಲ್ಲಿ ನೀಡಿದಂತಹ ಉತ್ತರಗಳು ವಿವಿಧ ಕ್ಷೇತ್ರಗಳನ್ನ ಆಯ್ಕೆಯಾದಂತಹ ಪ್ರತಿನಿಧಿಗಳು ತಮ್ಮ ಪ್ರಶ್ನೆಗಳನ್ನ ಹಾಕಿದ್ರು. ಈ ಸಂದರ್ಭದಲ್ಲಿ ಚಿತ್ರರಂಗದ ಬೆಳವಣಿಗೆಗಾಗಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡಿದೆ ಹಾಗೂ ಮುಂದೆ ಚಿತ್ರರಂಗದ ಏನೆಲ್ಲ ನಿರೀಕ್ಷೆ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಾಯಿತು. ಆರೋಗ್ಯ ವಿಚಾರದಲ್ಲಿ ಯಾವೆಲ್ಲ ಅಪ್ಡೇಟ್ಗಳನ್ನ ಪಡೆಯಲಾಗಿದೆ, ಹೀಗೆ ಎಲ್ಲಾ ವಿಧವಾದಂತಹ ಕ್ಷೇತ್ರದಲ್ಲೂ ಕೇಳಲಾಯಿತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಪ್ರಭು, ಇವತ್ತು ರಾಹುಲ್ ಗಾಂಧಿ ಸಂವಾದದಲ್ಲಿ ಮಾತನಾಡಿರುವ ವಿಚಾರಕ್ಕಿಂತ ಮಾಧ್ಯಮಗಳ ಮುಂದೆ ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಅಷ್ಟೇ ಆಗಮಿಸಿದ್ದಾರೆ. ಮೋದಿ ಭಾಷಣವನ್ನ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಇದು ಮುಖ್ಯವಾಗುತ್ತೆ. ಮಾಧ್ಯಮಗಳ ಮುಂದೆ ಮೋದಿ ಈಗ ಕರ್ನಾಟಕ ರಾಜ್ಯದ ಚುನಾವಣೆಯನ್ನ ದೃಷ್ಟಿಯಾಗಿಸಿಕೊಂಡು ಯಾವೆಲ್ಲ ಅಪ್ಡೇಟ್ ಗಳನ್ನ ನೀಡಿದ್ದಾರೆ ಅಂದ್ರೆ, ಈಗ ಕೆಲವೊಂದು ಆಶ್ವಾಸನೆ, ಮಹದಾಯಿ ವಿಚಾರವಾಗಿ ಆಶ್ವಾಸನೆ ನೀಡಿದ್ದಾರೆ, ಇದ್ರ ಬಗ್ಗೆ ಸಹ ಖಂಡನೆ ವ್ಯಕ್ತವಾಗ್ತದೆ. ರಾಹುಲ್ ಗಾಂಧಿ ಓವರ್ ಆಲ್ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಅಲೆಯ ಬಗ್ಗೆ ಹಾಗೂ ಮೋದಿ ಪ್ರಚಾರದ ದೃಷ್ಟಿಯನ್ನ ಇರಿಸಿಕೊಂಡು ಈಗ ರಿಯಾಕ್ಷನ್ ನೀಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ನಂದಿನಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಏನು ಸಮೃದ್ಧ ಭಾರತದಿಂದ ಒಂದು ಸಂವಾದ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಕ್ಷೇತ್ರಗಳ ಗಣ್ಯರು ಕೂಡ ಭಾಗಿಯಾಗಿ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರ ಮುಂದಿಟ್ಟರು. ಅವರು ಕೂಡ ಅದಕ್ಕೆ ತಕ್ಕನಾದಂತಹ ಉತ್ತರ ಕೂಡ ಕೊಟ್ಟಿದ್ದಾರೆ.
ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಮೃದ್ಧ ಭಾರತ ಅಡಿಯಲ್ಲಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂವಾದ ಕಾರ್ಯಕ್ರಮ ಸಾಕಷ್ಟು ಗಮನ ಸೆಳೆದಿತ್ತು. ಅಲ್ಲಿ ಮಾಧ್ಯಮದವರಿಗೆ ಪ್ರವೇಶ ಕೂಡ ಇರಲಿಲ್ಲ. ಅಲ್ಲಿ ಸ್ವಲ್ಪ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಷ್ಟೇ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿರುವಂತಹ ಭಾರತಿ ವಿಷ್ಣುವರ್ಧನ್, ವಿಜಯ ರಾಘವೇಂದ್ರ, ಅಭಿನಯ, ಸಾಹಿತಿ ಹಂಪನ, ಹಾಗೆ ಮೃದುಲಾ ಮುಖರ್ಜಿ ಸೇರಿದಂತೆ ಕೈಗಾರಿಕೆ, ಆರೋಗ್ಯ, ಸಿನಿಮಾ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಕೂಡ ಪಾಲ್ಗೊಂಡಿದ್ದರು. ಸಂವಾದದಲ್ಲಿ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಯಾವ್ಯಾವ ಒಂದು ಉದ್ಯಮಿಗಳು ತಮ್ಮ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರ ಮುಂದಿಡ್ತಾರೆ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಸೂಕ್ತವಾದಂತಹ ಉತ್ತರನೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ನಾವು ಗಮನಿಸ್ತಾ ಇದ್ದೀವಿ, ಏನು ತಮ್ಮ ಅಬ್ಬರದ ಪ್ರಚಾರದ ಬಿಡುವಿನ ವೇಳೆಯಲ್ಲಿ ಇಂಥ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಸಮೃದ್ಧ ಭಾರತ್ ಅಡಿಯಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಕೂಡ ಸೆಳೆಯಿತು, ಅಂದರೆ ಗಮನ ಸೆಳೆಯುವಂಥ ಕಾರ್ಯಕ್ರಮ ಇದು. ಕೇವಲ ಒಂದೇ ಕ್ಷೇತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಗಣ್ಯಾತಿಗಣ್ಯರು ಹಾಗೆ ಉದ್ಯಮಿಗಳು ಕೂಡ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಲಾವಿದರು ಕೂಡ, ಕನ್ನಡ ಸಿನಿರಂಗದ ಕಲಾವಿದರು ಕೂಡ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅವರು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರ ಮುಂದಿಟ್ಟರು, ಹಾಗೆ ಅಭಿವೃದ್ಧಿ ವಿಚಾರಗಳ ಜೊತೆ ಜೊತೆಗೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೊಟ್ಟಿದ್ದಾರೆ.